ஸ்ரீமதே ராமானுஜாய நமஹ. நமோ வெங்கடசைலேந்திர சந்திராய பரமாத்மனே த்ரிஜகத்வந்தியபாதாய பார்கவி வக்ஷசே நமஹ. வெங்கடாத்ரி சமம்ஸ்தானம் பிரம்மாண்டே நாஸ்தி கிஞ்சன வெங்கடேஷ சமோ தேவோ நபூதோ நபவிஷ்யதி தஸ்மை ராமானுஜாரியாய நம பரமயோகினே யஸ்ருதி ஸ்மிருதி சூத்ராணாம் அந்தர்ஜரமஹீஷமத். பகவந்தா ಪ್ರತಿಯೊಂದು ಚೇತನರಲ್ಲಿಯೂ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅವರೆಲ್ಲರಿಗೆ ಸತ್ ಪ್ರೇರಣೆಗಳನ್ನು ಕೊಟ್ಟು ಆ ಪ್ರೇರಣಾದಾಯಕವಾದಂತಹ ಕೆಲಸಗಳನ್ನೆಲ್ಲ ಅವರ ಕೈಲಿ ಮಾಡಿಸ್ತಾನೆ. ಇದು ಭಗವಂತನ ಲೀಲೆ, ಭಗವಂತನ ಪರಮಾನುಗ್ರಹ. ಈ ಜಗತ್ತು ಮಾಹಿತಿ ತಂತ್ರಜ್ಞಾನದಿಂದ ತುಂಬಿ ಹೋಗಿದೆ. ಅದರಲ್ಲೂ ಕಳೆದ 3 ತಿಂಗಳಿನಿಂದ ಪ್ರತಿಯೊಬ್ಬರೂ ಮನೆಯಲ್ಲೇ ಕುಳಿತು ಆನ್ಲೈನ್ನಲ್ಲೇ ಎಲ್ಲದನ್ನು ವೀಕ್ಷಿಸಿದರು. ಅದು ಸತ್ಸಂಗ ಇರಬಹುದು, ಉಪನ್ಯಾಸ ಇರಬಹುದು, ಪಾಠ ಇರ್ಬೋದು, ಶಿಬಿರ ಇರ್ಬೋದು, ಹೀಗೆ ಎಲ್ಲವನ್ನು ಆನ್ಲೈನ್ನಲ್ಲೇ ಎಲ್ಲದನ್ನು ವೀಕ್ಷಿಸಿದರು. ಅದರಿಂದ ಈ ಒಂದು ಅವಧಿ ಇದೆಯಲ್ಲ, ಇದು ಆನ್ಲೈನ್ ಯುಗ. ಇದು ಎಲ್ಲರಿಗೂ ಅವರವರ ಮನೆಯಲ್ಲೇ ಕುಳಿತು ಎಲ್ಲ ವಿಧವಾದಂತಹ ಸಂಗತಿಗಳನ್ನು ನೋಡೋದಕ್ಕೆ ಅವಕಾಶವನ್ನು ಭಗವಂತ ಕಲ್ಪಿಸಿದ್ದಾನೆ. ಅಂತಹ ಒಂದು ಹೊಸ ಪ್ರಯತ್ನವನ್ನು ನಮ್ಮ ಆತ್ಮೀಯರಾದಂತಹ ನರೇಂದ್ರನಾಥ್, ಚಿದಾನಂದ ಹಾಗೂ ಪವನ್, ಈ 3 ಜನ ಸೇರಿಕೊಂಡು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನ ಅಂತ ಹೇಳಿದ್ರೆ ಚಪ್ಪಾಳೆ .in ಅನ್ನುವಂತಹ ಒಂದು ಆರ್ಗನೈಸೇಷನನ್ನು ಪ್ರಾರಂಭ ಮಾಡಿ ತನ್ಮೂಲಕ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಆನ್ಲೈನ್ನಲ್ಲಿ ಎಲ್ಲ ರೀತಿಯ ಆಧ್ಯಾತ್ಮಿಕ ವಿಚಾರಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಎಲ್ಲ ಸುದ್ದಿ ಸಮಾಚಾರಗಳನ್ನೆಲ್ಲ ಇದರಲ್ಲಿ ಅವರು ಇನ್ನು ಮುಂದೆ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಸಂದರ್ಭದಲ್ಲಿ ನಮಗೆ ತುಂಬ ಅವಶ್ಯಕತೆ ಇರುವಂಥದ್ದು ಈ ಮಾಹಿತಿ ತಂತ್ರಜ್ಞಾನ. ಈಗ ಎಲೆಕ್ಟ್ರಾನಿಕ್ ಯುಗದಲ್ಲಿ ಈ ಚಪ್ಪಾಳೆ .in ಬಹಳ ಯಶಸ್ವಿಯಾಗಿ ಅದು ನಡೆಯೋದಕ್ಕೆ ಈಗ ಅವಕಾಶ ಸಿಕ್ಕಿದೆ. ಒಳ್ಳೆಯ ಅವಕಾಶ ಇದು. ಇಂಥ ಅವಕಾಶವನ್ನು ಈ 3 ಜನ ಉಪಯೋಗಿಸ್ಕೊಂಡು ಈ ಚಪ್ಪಾಳೆ .in ಮುಖಾಂತರ ಒಳ್ಳೆಯ ಸತ್ಸಂಗವನ್ನು, ಸಂಗೀತವನ್ನು, ಸಾಹಿತ್ಯವನ್ನು ಜನರೆಲ್ಲರಿಗೆ ತಲುಪಿಸುವ ಪ್ರಯತ್ನ ಅತ್ಯಂತ ಶ್ಲಾಘನೀಯ. ಅವರು ಈಗಾಗಲೇ ಅನೇಕ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಿಸ್ವಾರ್ಥವಾಗಿ ಒಳ್ಳೆಯ ಕೆಲಸವನ್ನು ಮಾಡಿರುವಂಥ ಕರ್ಮಜೀವಿಗಳು ಇವರು 3 ಜನ. ಇವರು ಇವಾಗ ತಮ್ಮದೇ ಆದಂತಹ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿಕೊಂಡು ತನ್ಮೂಲಕ ಸಮಾಜಕ್ಕೆಲ್ಲ ಒಳ್ಳೆಯ ಸಂಗತಿಗಳನ್ನೆಲ್ಲ ಪ್ರಚಾರ ಮಾಡೋದಕ್ಕೆ ಈ ಸಾಧನವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇವರು ನಮಗೆ ತುಂಬ ಆತ್ಮೀಯರು, ಇದರಲ್ಲಿ ಒಳ್ಳೆಯ ಪರಿಶ್ರಮ ಇರುವಂಥವರು, ನಿಸ್ವಾರ್ಥಿಗಳು, ಒಳ್ಳೆಯ ಕೆಲಸವನ್ನು ಮಾಡುವಂಥವರು. ಆದ್ದರಿಂದ ಇವರು ಪ್ರಾರಂಭ ಮಾಡಿರುವಂತಹ ಚಪ್ಪಾಳೆ .in ಖಂಡಿತ ಯಶಸ್ಸನ್ನು ಕಾಣುತ್ತೆ. ಅದು ಬೆಂಗಳೂರು ನಗರ ಒಂದೇ ಅಲ್ಲ, ಬೇರೆ ಬೇರೆ ಪ್ರಾಂತಗಳಲ್ಲಿ ಇವಾಗಂತೂ ತಂತ್ರಜ್ಞಾನ ಎಷ್ಟು ಹತ್ತಿರ ಬಂದುಬಿಟ್ಟಿದೆ ಅಂದರೆ ಎಲ್ಲೆಲ್ಲಿಂದ ಬೇಕಾದರೂ ನಾವು ಇಲ್ಲೇ ಕೂತು ಆ ಎಲ್ಲ ಕಾರ್ಯಕ್ರಮಗಳನ್ನು ಸಂಗ್ರಹ ಮಾಡಿ ಅದನ್ನು ಬಿತ್ತರಿಸಬಹುದು. ಅಂತಹ ಒಂದು ಪ್ರಯತ್ನಕ್ಕೆ ನಾನು ಪೂರ್ಣವಾದಂಥ ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಆ ತಿರುಪತಿಯ ಶ್ರೀನಿವಾಸನ ಕೈಂಕರ್ಯವನ್ನು ಇವರು 3 ಜನ ಮಾಡಿದಂಥವ್ರು. ಆದ್ದರಿಂದ ಅವರಿಗೆ ಶ್ರೀನಿವಾಸನ ಕೃಪೆ ಖಂಡಿತ ಇದೆ. ಹಾಗಾಗಿ ಅವರು ಈ ಚಪ್ಪಾಳೆ .in ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಲಿ. ಹಲವಾರು ಸತ್ಸಂಗಗಳನ್ನು, ಸಂಗೀತ ಕಾರ್ಯಕ್ರಮಗಳನ್ನು, ಸಂವಾದಗಳನ್ನು ಎಲ್ಲದನ್ನು ಈ ಚಪ್ಪಾಳೆ .in ಮುಖಾಂತರ ಸಮಾಜದ ಎಲ್ಲ ಕಡೆಗೆ ಪ್ರಚಾರ ಮಾಡಲಿ. ಅವರಿಗೆ ಎಲ್ಲ ರೀತಿಯ ಯಶಸ್ಸು ಸಿಕ್ಕಲಿ. ಆ ತಿರುಪತಿಯ ಶ್ರೀನಿವಾಸನ ಪರಿಪೂರ್ಣ ಕೃಪೆ ಸದಾ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.